ಅಧ್ಯಕ್ಷರೇ ಡಬಲ್ ಇಂಜಿನ್ ಸರ್ಕಾರದ ಬೆನಿಫಿಟ್ ಏನು ಅಂತ ನಾನು ಹೇಳ್ತಾ ಇದ್ದೆ ನೋಡಿ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಕೋವಿಡ್ ಕಾರಣಕ್ಕೆ ಉಕ್ರೇನ್ ಮತ್ತು ರಷ್ಯಾದ ನಡುವಿನ ಯುದ್ಧದ ಕಾರಣಕ್ಕೆ ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಯಿತು ಜಾಗತಿಕವಾಗಿ ಪೆಟ್ರೋಲ್ ಬೆಲೆ ಏರಿಕೆಯೂ ಕೂಡ ಆಯಿತು ಆಗ ಇಲ್ಲಿ ಪೆಟ್ರೋಲ್ ಬೆಲೆ ಏರಿಕೆಯನ್ನು ಮುಂದಿಟ್ಟುಕೊಂಡು ಅಡಿಗೆ ಸಿಲಿಂಡರ್ ಬೆಲೆ ಏರಿಕೆ ಮುಂದಿಟ್ಟುಕೊಂಡು ನಮ್ಮ ಸ್ನೇಹಿತರೆಲ್ಲ ಚಳವಳಿ ಮಾಡಿದ್ರು ಕೆಲವರು ಪಾಕಿಸ್ತಾನದಲ್ಲಿ ಬಹಳ ಪ್ರೀತಿನ ವ್ಯಕ್ತಪಡಿಸ್ಬಿಟ್ರು ಪಾಕಿಸ್ತಾನದಲ್ಲಿ ನೋಡ್ರಿ ಪಾಕಿಸ್ತಾನ ಸ್ವರ್ಗ ಇದ್ದಂಗೆ ಪಾಕಿಸ್ತಾನದಲ್ಲಿ ಇಷ್ಟು ಕಡಿಮೆ ಇದೆ ಪಾಕಿಸ್ತಾನದಲ್ಲಿ ಹಂಗಿದೆ ಹಿಂಗಿದೆ ಅಂತ ಹೇಳಿದ್ರು ಏನಾಗಿದೆ ಈಗ ಪಾಕಿಸ್ತಾನ ಸ್ಥಿತಿ ಏನಾಗಿದೆ ಏನಿದೆ ಪರಿಸ್ಥಿತಿ ಗೋಧಿ ಹಿಟ್ಟಿಗೆ ಬೇಡೋ ಸ್ಥಿತಿ ಬಂದಿದೆ ಗೋಧಿ ಹಿಟ್ಟಿಗೆ ಬೇಡೋ ಸ್ಥಿತಿ ಇದೆ ಕಾಸು ಕೊಟ್ಟರು ಪೆಟ್ರೋಲ್ ಇಲ್ಲ ಭಿಕ್ಷಾ ಪಾತ್ರೆ ಇಟ್ಕೊಂಡು ಪಾಕಿಸ್ತಾನ ಜಾಗತಿಕವಾಗಿ ಐಎಂಎಫ್ ಮುಂದ್ಗಡೆ ಕೈ ಒಡ್ಕೊಂಡು ನಿಂತ್ಕೊಂಡು ಬೇರೆ ಬೇರೆ ದೇಶಗಳ ಮುಂದೆ ಜಾಗತಿಕವಾಗಿ ಕೈ ಒಡ್ಕೊಂಡು ನಿಂತಿದೆ ಪಾಕಿಸ್ತಾನ ಪ್ರೇಮ ವ್ಯಕ್ತಪಡಿಸಿದವರು ಪಾಕಿಸ್ತಾನವನ್ನು ಸ್ವರ್ಗ ಅಂತ ಕರೆದವರು ಆ ಸ್ವರ್ಗ ಹೆಂಗಿದೆ ಅಂತ ಈಗ ನೋಡ್ಕೊಂಡವ್ರು ಬರ್ಬೇಕಲ್ಲ ಅಂದ್ರೆ ಆಗ ಪೆಟ್ರೋಲ್ ಬೆಲೆ ಜಾಗತಿಕವಾಗಿ ಜಾಸ್ತಿ ಆದಾಗ ಪ್ರಧಾನಮಂತ್ರಿಗಳು ಒಂದು ವಿನಂತಿ ಮಾಡಿಕೊಂಡ್ರು ಎಲ್ಲರೂ ತೆರಿಗೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಆ ತೆರಿಗೆ ಕಡಿಮೆ ಮಾಡಬೇಕು ಅಂತ ಅಂದಾಗ ಕ್ರಮವಾಗಿ ಅಂದ್ರೆ ನಿಮಗೆ ತೆರಿಗೆ ಕಡಿಮೆ ಮಾಡಬೇಕು ಅಂದಾಗ ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳೆಲ್ಲ ಸ್ಪಂದಿಸಿ ತೆರಿಗೆನ 5 ರೂಪಾಯಿಯಿಂದ 10 ರೂಪಾಯಿವರೆಗೂ ಇಳಿಸಿ ಬೆಲೆ ಇಳಿಕೆ ಆಗುವಂತೆ ನೋಡಿಕೊಂಡ್ರು.